हाय एवरीवन, इवत्तिन वीडियो गोबर गैस स्टोव सरियागी उरिता इल्ल अंतंद्रे अदन्न हेगे सरी माडोदु अंत नोडोण। नोडी इदन्न ईग नानु हच्चुत्ता इदीनि, नोडी एष्टु सण्णगे उरिता इदे अंत। इदन्न ईग हेगे सरी माडबहुदु अंत तोर्सिकोड्तीनि। ಮೊದಲಿಗೆ ಇಲ್ಲಿ ನಾನು ಗೇಟ್ ವಾಲ್, ನಾವು ಮೇನ್ ಸ್ವಿಚ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ। ಮೇನ್ ಸ್ವಿಚ್ಚನ್ನು ಆಫ್ ಮಾಡ್ಕೊಳ್ಳದೆ ಇದನ್ನು ಸರಿ ಮಾಡೋಕ್ಕೆ ಹೋಗಬೇಡಿ। ಈಗ ಮೇನ್ ಸ್ವಿಚ್ಚನ್ನು ಆಫ್ ಮಾಡ್ಕೊಂಡಿದ್ದೀನಿ। ಮೊದಲಿಗೆ ಈಗ ನಾನು ಗ್ಯಾಸ್ ಸ್ಟೌವ್ನ ಬರ್ನರನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ। ತೆಗೆದಿಟ್ಕೊಂಡಾದ ನಂತರ ಈ ರೀತಿ ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ। ಈಗ ಕಟಿಂಗ್ ಪ್ಲೇಯರ್ ಅಥವಾ ಸ್ಪ್ಯಾನರ್ ಯಾವುದಾದ್ರೂ ಪರವಾಗಿಲ್ಲ, ಅದರ ಸಹಾಯದಿಂದ ಇಲ್ಲಿ ಕಾಣಿಸ್ತಾ ಇರೋ ಸ್ಕ್ರೂವನ್ನು ತೆಗೆದುಕೊಳ್ತಾ ಇದ್ದೀವಿ। ನಮ್ಮ ಮನೆಯಲ್ಲಿ ನಾವು ಇದನ್ನು 35 ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀವಿ। ಈಗ ಇದು ಸಣ್ಣಕ್ಕೆ ಉರಿತಾ ಇದೆ, ಯಾಕೆ ಅಂತ ಚೆಕ್ ಮಾಡಬೇಕು। ಕೆಲವೊಂದು ಸಲ ಮಸಿ ತುಂಬ ಕಟ್ಟಿದರೆ ಸಣ್ಣಕ್ಕೆ ಉರಿಯುತ್ತೆ, ಅದು ಹೌದೋ ಅಲ್ವಾ ಅಂತ ಈಗ ನಾವು ಚೆಕ್ ಮಾಡೋಣ। ಚೆಕ್ ಮಾಡಿದ್ಮೇಲೇ ನಮಗೆ ಗೊತ್ತಾಗೋದು। ಸ್ಕ್ರೂ ತೆಕ್ಕೊಂಡಾದ ನಂತರ ಇದನ್ನು ಈ ರೀತಿ ರಿಮೂವ್ ಮಾಡ್ಕೊಳ್ಬಹುದು। ಈಗ ಮೊದಲಿಗೆ ಇದನ್ನು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ। ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ಲ, ಇದ್ರ ಒಳಗಡೆ ಇರೋ ಮಸೀನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ। ಸ್ವಲ್ಪ ಗಟ್ಟಿಯಾಗಿರೋ ಕಬ್ಬಿಣದ ಕಡ್ಡಿಗೆ ಒಂದು ಬಟ್ಟೆ ಚೂರನ್ನು ಸುತ್ತಕೊಳ್ತಾ ಇದ್ದೀನಿ। ಬಟ್ಟೆ ಸುತ್ತಕೊಂಡಾದ ನಂತರ ಈಗ ಇದ್ರ ಒಳಗಡೆ ಈ ಬಟ್ಟೆನ ಹಾಕಿ ಮಸೀನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತೀನಿ। ನೋಡಿ ಎಷ್ಟೊಂದು ಮಸಿ ಹಿಡ್ಕೊಂಡಿದೆ ಅಂತ। ಈ ರೀತಿ ಒಳಗಡೆ ಇರೋ ಮಸಿನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ। ಇಲ್ಲೂ ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ। ಇಷ್ಟಾದ ನಂತರ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಗ್ಯಾಸ್ ಬರೋ ಕನೆಕ್ಷನ್ ಇರುತ್ತಲ್ಲ, ಅಲ್ಲೂ ಕೂಡ ಇದೇ ಕಬ್ಬಿಣದ ಕಡ್ಡಿ ಸಹಾಯದಿಂದ ಮಸೀನೆಲ್ಲ ಕ್ಲೀನಾಗಿ ತೆಕ್ಕೊಳ್ತೀನಿ। ಇಲ್ಲೂ ಕೂಡ ತುಂಬ ಮಸಿ ಕಟ್ಟಿರುತ್ತೆ, ಅದನ್ನು ಕ್ಲೀನಾಗಿ ತೆಕ್ಕೊಳ್ಬೇಕಾಗತ್ತೆ। ಇಲ್ಲಿ ನಾವು ಸ್ವಲ್ಪ ಗಟ್ಟಿಯಾಗಿರೋ ಕಡ್ಡಿನೇ ಉಪಯೋಗಿಸ್ಕೊಳ್ಬೇಕು, ಇಲ್ಲಾಂತಂದರೆ ಕಡ್ಡಿ ಒಳಗಡೆ ಮುರಿದು ಹೋಗಿಬಿಟ್ರೆ ಆಮೇಲೆ ತೆಗೆಯೋದು ಕಷ್ಟ ಆಗತ್ತೆ। ನೋಡಿ ಎಷ್ಟೊಂದು ಮಸಿ ಕಟ್ಟಿದೆ ಅಂತ। ಈಗ ನನಗೆ ಇದನ್ನು ಕ್ಲೀನ್ ಮಾಡಿ ಆಯಿತು। ಈಗ ಮತ್ತೆ ಸ್ಪ್ಯಾನರ್ ಅಥವಾ ಕಟಿಂಗ್ ಪ್ಲೇಯರ್ ಸಹಾಯದಿಂದ ಮೊದಲು ಹೇಗಿತ್ತೋ ಅದೇ ರೀತಿಯಲ್ಲೇ ಇದನ್ನು ಕೂಡಿಸ್ಕೊಳ್ತಾ ಇದ್ದೀನಿ। ಈಗ ಇದು ಸರಿಯಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ। ಈಗ ಮತ್ತೆ ಮೇನ್ ಸ್ವಿಚ್ಚನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ। ಈಗ ನಾವು ಗ್ಯಾಸ್ ಹಚ್ಚಿ ನೋಡೋಣ,
ನೋಡಿ ಆಗ ಎಷ್ಟು ಸಣ್ಣಕ್ಕೆ ಉರಿತಾ ಇತ್ತು, ಈಗ ಹೇಗೆ ಉರಿತಾ ಇದೆ ಅಂತ. ಮಸಿ ಕಟ್ಟಿದ್ರಿಂದ ಇದು ತುಂಬ ಸಣ್ಣಕ್ಕೆ ಉರಿತಾ ಇತ್ತು, ಈಗ ಮಸಿನೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಇದು ಚೆನ್ನಾಗಿ ಉರಿತಾ ಇದೆ. ನೋಡಿದ್ರಲ್ಲ, ಮಸಿ ಕಟ್ಟದ್ದು ಒಂದೇ ಆಗಿದ್ರೆ ಎಷ್ಟು ಈಸಿಯಾಗಿ ನಾವಿದನ್ನು ಕ್ಲೀನ್ ಮಾಡ್ಕೋಬಹುದು ಅಂತ. ಮತ್ತೆ ಮುಂದಿನ ವಾರ ಮತ್ತೊಂದು ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆಗೆ ಸಿಗ್ತೀನಿ. ಟೇಕ್ ಕೇರ್.